ಮಹಾಮಾರಿ ಡೆಂಗ್ಯೂಗೆ ಕಾಫಿನಾಡಲ್ಲಿ ಬಾಲಕಿ ಬಲಿಯಾಗಿರುವಂತಹದ್ದು. ಈ ಸಂಬಂಧ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮಹಾಮಾರಿ ಡೆಂಗ್ಯೂಗೆ ಕಾಫಿನಾಡಲ್ಲಿ ಬಾಲಕಿ ಬಲಿಯಾಗಿದ್ದಾಳೆ. ಚಿಕಿತ್ಸೆ ಫಲಿಸದೆ 6 ವರ್ಷದ ಬಾಲಕಿ ಸಾನಿಯಾ ಸಾವನ್ನಪ್ಪಿದ್ದಾಳೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕ್ರಾಯ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ರಾಜ್ಯ ಸರ್ಕಾರದ ವಿರುದ್ಧ ಮೃತ ಬಾಲಕಿ ತಂದೆ ಆಸಿಫ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಗಳ ಮೃತದೇಹದ ಮುಂದೆ ನಿಂತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ನನಗೆ ಯಾವುದೇ ಸಹಾಯ ಬೇಡ, ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿ ಮಾಡಿ, ಇಲ್ಲವಾದ್ರೆ ಸರ್ಕಾರಕ್ಕೆ ಜನ ಚೀಮಾರಿ ಹಾಕ್ತಾರೆ. ಡೆಂಗ್ಯೂ ಕಾಯಿಲೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಹೆಚ್ಚಿನ ಸೌಲಭ್ಯ ಸಿಗಬೇಕು. ನನ್ನ ಮಗಳಿಗಾದ ಪರಿಸ್ಥಿತಿ ಯಾರಿಗೂ ಬೇಡ ಬರೋದು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ನಿರ್ಲಕ್ಷ್ಯಕ್ಕೆ ಚೀಮಾರಿ ಹಾಕಿದ್ದಾರೆ ಮೃತ ಬಾಲಕಿಯ ತಂದೆ. ದಯವಿಟ್ಟು, ಡೆಂಗ್ಯೂ ಜ್ವರ ಬಹಳ ಆಡ್ತಾರೆ, ಬಟ್ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಚೂರು ಕೂಡ ಗಮನ ತಗೊಂಡ ಇಲ್ಲ. ನನ್ನ ಮಗಳಿಗೆ ಆಗಿದ್ದೇನೆ, ಇನ್ನೊಬ್ಬರು ಯಾರ ಮಕ್ಕಳಿಗೂ ಆಗ್ಬಾರ್ದು. ನನ್ನ ಮಗಳಿಗೆ ನಾನು ಕಳ್ಕೊಂಡ್ ಬಿಟ್ಟಿನಿ, 4 ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ. 2 ಡೇಸ್ ಎರಡೇ ದಿನದಲ್ಲಿ ನನ್ನ ಮಗಳು ಕಳ್ಕೊಂಡಿದ್ದೀನಿ. ಎಲ್ಲಾ ಕಡೆ ಸೊಳ್ಳೆ ಆಡ್ತಾ ಇದೆ, ಎಲ್ಲಾ ಕಡೆ ಡೆಂಗ್ಯೂ ಆಡ್ತಾ ಇದೆ. ಸಾಮಾನ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಖತ್ತಾಗಿ ಆಡ್ತಾ ಇದೆ, ಬಟ್ ರಾಜ್ಯ ಸರ್ಕಾರ ಯಾವುದೇ ಕಡೆ ಇಲ್ಲಿನ ಶಾಸಕರಾಗ್ಲಿ ಇಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ಸ್ ಗಳಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊಂತ ಇಲ್ಲ. ದಯವಿಟ್ಟು ನಂಗೆ ಯಾರಿಂದ ಸಹಾಯ ನಾನು ಕೇಳ್ತಾ ಇಲ್ಲ, ಯಾವ್ದು ನಾವು ಸಹಾಯ ಕೇಳ್ತಾನೆ. ಹೋಟ್ಲಲ್ಲಿ ದುಡಿಮೆ ಮಾಡ್ತೀನಿ, ನನ್ನ ಮಗಳು ಉಳಿಸ್ಕೊಳ್ಳಿ, ನನ್ನ ಮನೆ ಮಟ್ಟ ಮಾರಿ. ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಮಾಡ್ತೀನಿ, ಇದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೊಳ್ಳೇಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಪ್ರತಿಯೊಬ್ಬರು ಒಬ್ಬರು ಬಡವರು, ದಯವಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗೋರಿಗೆ ಚಿಕಿತ್ಸೆ ಸಿಗ್ಬೇಕು. ಪ್ರೈವೇಟಿಗೆ ಹೋಗಕ್ ಅವ್ರ ಹತ್ರ ದುಡ್ಡಿಲ್ಲ. ದಯವಿಟ್ಟು ನನ್ನ ಮಗಳಿಗೆ ಆಗಿದ್ದೇನೆ, ಯಾರಿಗೂ ಆಗ್ಬಾರ್ದು. ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮಗೆ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಆಗ್ಬೇಕಾಗತ್ತೆ. ಇದು ನನ್ನ ಮನವಿ, ನನ್ನ ಮಗಳಿಗೆ ಆಗಿದ್ದೇನೆ, ಯಾರಿಗೂ ಆಗೋದ್ ಬೇಡ. ರಾಜ್ಯ ಸರ್ಕಾರಕ್ಕೆ ನಮ್ ಕಡೆಯಿಂದ ಒಂದು ಮನವಿ, ದಯವಿಟ್ಟು ಡೆಂಗ್ಯೂ ಜ್ವರ ಬಹಳ ಆಡ್ತಾ ಇದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.